ಸ್ವೀಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ರುಚಿಯಾಗಿರುವಂತಹ ಬೆಲ್ದಾನ ರೆಸಿಪಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಸಿಂಪಲ್ಲಾಗಿ ಹಾಗೆ ಒಂದು ಡಿಫ್ರೆಂಟಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ, ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕಿಲ್ಲ ಅಂದರೆ ನಿಮಗೆ ಈ ರೀತಿ ರುಚಿಯಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ನೀವು ಎಣ್ಣೆ ಹಾಕ್ಬೋದು ಅಂತ ಕೇಳ್ಬೋದು, ಎಣ್ಣೆ ಹಾಕಿದ್ರೆ ಈ ರುಚಿ ಬರೋಲ್ಲ, ತುಪ್ಪನೇ ನೀವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆ, 1 ಏಲಕ್ಕಿ, ಹಾಗೆ 1 ಲವಂಗನ ಸೇರಿಸೋಣ. ಇಷ್ಟನ್ನೂ ಸೇರಿಸಿ ಆದಮೇಲೆ ನೋಡಿ, 1 ¼ ಕಪ್ ಆಗೋಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸಿ ಚೆನ್ನಾಗಿ ಇದು ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸಿ ಸ್ಮೆಲ್ಲೆಲ್ಲ ಹೋಗಿ ಒಂದೊಳ್ಳೆ ಕಲರ್ ಬರಬೇಕು ಕಾಯ್ದು, ನೋಡಿ ಈ ರೀತಿ ಬರಬೇಕು. ಇಷ್ಟು ಆದಮೇಲೆ ನಾವು ಇದರೊಳಗಡೆ ನೀರನ್ನು ಸೇರಿಸ್ಕೊಳ್ಳೋಣ. ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಅಕ್ಕಿಗೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೀರನ್ನು ಸೇರಿಸಿ ಆದಮೇಲೆ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಬಿಡೋಣ. ನೀರು ಚೆನ್ನಾಗಿ ಕುದಿ ಬರಬೇಕು, ನೋಡಿ ಈಗ ನೀರು ಚೆನ್ನಾಗಿ ಕುದಿಯುತ್ತೆ. ಅಷ್ಟರಲ್ಲಿ ನಾವು ಒಂದು ಪ್ಲೇಟ್ ಮುಚ್ಚಿಟ್ರೆ ಬೇಗ ಬೇಗ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ಗೆ ನಾನು 1 ಗ್ಲಾಸ್ ಅಕ್ಕಿನ ತೊಳೆದುಬಿಟ್ಟು ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಸೇರಿಸಿ ನೀಟಾಗಿ ಒಂದು ಬಾರಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿ ಮತ್ತೆ ನಾನು ಇದ್ರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತೀನಿ. ಆವಾಗವಾಗ ಈ ರೀತಿ ತೆಗೆದು ತಿರುಗಿಸ್ತಾ ಇರಬೇಕು. ಇದೊಂದು ಡಿಫ್ರೆಂಟ್ ಆಗಿರುವಂಥ ಬೆಲ್ದನ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಬಾರಿ ಟ್ರೈ ಮಾಡಿ ನೋಡಿ. ಆ ಕಡೆ ಅನ್ನ ಬೇಯಿಸಿ ಸ್ವಲ್ಪ ಪಾಕ ಕೂಡ ಮಾಡ್ಕೊಳ್ಳೋಣ. ಸ್ವೀಟ್ಗೆ ಎಷ್ಟು ಬೇಕಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ಸೇರಿಸಿದ್ದೀನಿ. 1 ಕಪ್ ಬೆಲ್ಲಕ್ಕೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ಪಾಕ ಎಲ್ಲ ಬರೋದು ಬೇಡ, ಬೆಲ್ಲ ಕರಗಿ ಇದರಲ್ಲಿ ನಾವು ಸ್ವಲ್ಪ ಇದನ್ನು ಸ್ಟ್ರೈನ್ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ ಇವಾಗ ಈ ರೈಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಇದರೊಳಗಡೆ ಬೆಲ್ಲದ ಸಿರಪ್ನ ಸೇರಿಸ್ಬೇಕು. ಇವಾಗ ಅನ್ನ ಚೆನ್ನಾಗಿ ಬೆಂದಿದೆ, ಇವಾಗ ನಾನು ಮಾಡ್ಕೊಂಡಿರುವಂಥ ಈ ಬೆಲ್ಲದ ಸಿರಪ್ನ ಸೇರಿಸಿ ಇದಕ್ಕೆ 1/2 ಕಪ್ ಆಗೋಷ್ಟು ಕಡಲೆ ಬೀಜ, ಹಾಗೆಯೇ 1 ¼ ಕಪ್ ಆಗೋಷ್ಟು ಉರುಗಡಲೆನ ಸೇರಿಸ್ತಾ ಇದ್ದೀನಿ. ಇದೆರಡೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಬೇಕಂದರೆ ನೀವು ಹಾಲನ್ನು ಕೂಡ ಹಾಕಿ ಈ ರೈಸ್ ಮಾಡಬೇಕಾದ್ರೆ ಹಾಲನ್ನು ಕೂಡ ಹಾಕಿ ಮಾಡ್ಕೋಬೋದು. ನಾನು ಯಾವ ರೀತಿ ಗಿಣ್ಣಲ್ಲಿ ಇಲ್ದಿರ ಮೊಸರಲ್ಲಿ ಗಿಣ್ಣು ಮಾಡೋದು ಅಂತ ಅದನ್ನು ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇನ್ನೂ ಒಂದು ರೀತಿಯಲ್ಲಿ ಬೆಲ್ದನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೋಡ್ತಾ ಇದ್ದೀರ ಅಲ್ವಾ, ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡಿ ಇವಾಗ ಈ ರೈಸ್ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ನೀರನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಪಾಕ ಆದಮೇಲೆ ರೈಸ್ ಆಗಲಿಕ್ಕೆ. ನೋಡಿ ಇವಾಗ ನೀಟಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗವಾಗ ತೆಗೆದು ತಿರುಗಿಸ್ತಾ ಇರಬೇಕು. ಈ ರೀತಿ ನೀರೆಲ್ಲ ಹಿಂಗದ ಮೇಲೆ ನಾನು ಇದನ್ನು ದಮ್ ಮಾಡ್ತಾ ಇದ್ದೀನಿ. ಮೇಲುಗಡೆಯಿಂದ ಇನ್ನೂ ಸ್ವಲ್ಪ ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿ ಬರುತ್ತೆ. ಇದ್ರ ಮೇಲುಗಡೆ ಏನಾದರೂ ಒಂದು ವೆಯ್ಟ್ ಇರಬೇಕು. ನಾನಿಲ್ಲಿ ಕುಟಾನಿನ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ಇದನ್ನು 1-10 ನಿಮಿಷ ದಮ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂಥ ಬೆಲ್ದನ ರೆಡಿ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ ಒಂದು ಹೊಸ ರೆಸಿಪಿ ಜೊತೆ. ಬಾಯ್.